ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳ ಡಿಪ್ಲೊಮ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಡಿಪ್ಲೊಮಾ ವಿದ್ಯಾರ್ಥಿಗಳ ಸಾಕಷ್ಟು ಒಂದಿರುತ್ತೆ. ಫೈನಲ್ ಇಯರ್ ಎಕ್ಸಾಮನ್ನು ಪ್ರಮೋಟ್ ಮಾಡ್ತಾರೆ ಏನು, ಈಗ ಏನು ಮಾಹಿತಿ ಬಂದಿದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಟಾರ್ಟ್ ಲೈಕ್ನ ಮಾಡಿ. ಅಲ್ಲ, ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಈಗ ಫಿಫ್ತ್ ಸೆಮ್ ಎಕ್ಸಾಮನ್ನು ಮುಗಿಸಿದ್ದಾರೆ. ಅವರಿನ್ನೂ ಸಿಕ್ಸ್ತ್ ಸೆಮ್ ಎಕ್ಸಾಮಿನೇಷನ್ ಕೂಡ ಬರಬೇಕು ಅಂದರೆ ಫೈನಲ್ ಇಯರ್ ಎಕ್ಸಾಮಿನೇಷನು. ಅದಾದ್ಮೇಲೆ ನವಂಬರ್ ಡಿಸೆಂಬರ್ಗೆ ಆಗುತ್ತೆ ರಿಸಲ್ಟ್ ಬರೋದು. ಡಿಲೇ ಆಗುತ್ತೆ ರಿಸಲ್ಟ್, ಬಂದ ತಕ್ಷಣ ಅವರು ಡಿ ಸಿ ಟಿವರಿಗೆ ಆಗುತ್ತೆ. ಡಿ ಸಿ ಟಿ ಬಂದುಬಿಟ್ಟು ಜನವರಿ ಫೆಬ್ರವರಿ ಆಗುತ್ತೆ. ಅವ್ರ ಅಡ್ಮಿಷನ್ ಆಗೋದು ಮಾರ್ಚ್ವರೆಗೂ, ಫೆಬ್ರವರಿ ಮಾರ್ಚ್ವರೆಗೂ ಬೀಳುತ್ತೆ. ಇಷ್ಟೆಲ್ಲ ತೊಂದರೆ ಆಗುತ್ತೆ. ಆದ ಕಾರಣ ಎ ಸಿ ಟಿ ಮಾರ್ಗಸೂಚಿ ಪ್ರಕಾರ ನಿಮಗೆ ಅಡ್ಮಿಷನ್ ಬಂದುಬಿಟ್ಟು ಲೆಟರ್ ಎಂಟ್ರಿ ಅವರಿಗೆ ಅಕ್ಟೋಬರ್ 8 ಒಳಗೆ ನಿಮಗೆ ಆಗಿರಬೇಕಾಗುತ್ತೆ. ಆದ ಕಾರಣ ಕರ್ನಾಟಕದಲ್ಲಿ ಕೋವಿಡ್ ಇರೋ ಕಾರಣ ಭಾರಿ ಡಿಲೇ ಆಯಿತು. ಈಗ ಫಿಫ್ತ್ ಸೆಮ್ ಎಕ್ಸಾಮಿನೇಷನ್ ಬರ್ತಿದ್ದಾರೆ, ಅದಕ್ಕೋಸ್ಕರ ಪ್ರಮೋಟ್ ಮಾಡೋ ಚಾನ್ಸಸ್ ಇದೆ. ಅದೇ ಕೂಡ 50-50% ಅಂತ ಹೇಳ್ತಿದ್ದಾರೆ. ಪ್ರಮೋಟ್ ಮಾಡ್ತಾರೆ ಅಂತವ್ರೆ, ಒಂದೊಂದು ಕಡೆ ಮಾಡ್ತಿಲ್ಲ ಅಂತವ್ರೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಕಾಯ್ದು ನೋಡೋಣ ಏನು ಅಪ್ಡೇಟ್ ಬರ್ತದೆ. ನನಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ಯೂಚರಲ್ಲಿ ಏನು ಮಾಡಿದ್ರೆ. ಅದೇ ಈಗ ಮುಂದಿನ ಮಾಹಿತಿ ಪ್ರಕಾರ ಪ್ರಮೋಟ್ ಮಾಡೋ ಸೂಕ್ತ ಅಂತ ಹೇಳ್ತಿದ್ದಾರೆ. ಅದೇ ಬೇರೆ ಏನಾದರೂ ಮಾರ್ಗ ಇದೆಯಾ, ಯಾವ ಥರ ಏನಾದ್ರು ಮಾಡ್ಬೋದು, ಅಸೈನ್ಮೆಂಟ್ ಮೂಲಕ ಕೊಡ್ಬೋದಾ ಏನು ಅಂತಿದ್ದಾರೆ. ಇನ್ನೊಂದು ಕಡೆ ಎಕ್ಸಾಮಿನೇಷನ್ ಮಾಡೇ ಮಾಡಬೇಕು, ಯಾಕಂದರೆ ಎ ಸಿ ಟಿ ಗೈಡ್ಲೈನ್ಸ್ ಅನೌನ್ಸ್ಮೆಂಟ್ ಆಗಿದೆ ಅಂತಿದ್ದಾರೆ. ಕಾಯ್ದು ನೋಡೋಣ ಏನು ಅಂತ ಬರುತ್ತೆ. ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ ನಾನು ಕಾಯ್ತಿದ್ದೀನಿ. ಯಾಕೆ ಪ್ರಮೋಟ್ ಮಾಡ್ತಾರೆ ಅಂತಿದ್ದೀನಿ, ಯಾಕಂದರೆ ಅವರಿಗೆ ಭಾಳಷ್ಟು ಟೈಮ್ ಇಲ್ಲ. ಈಗ ಎಲ್ಲ ಡಿಗ್ರಿಯವರು ಕೂಡ ಫೈನಲ್ ಇಯರ್ ಆಲ್ರೆಡಿ ಔಟ್ಪುಟ್ ಆಗಿದ್ದಾರೆ. ವಿ ಟಿ ಇನ್ಕ್ಲೂಡಿಂಗ್ ವಿ ಟಿ ಎಲ್ಲ ಕೂಡ ಔಟ್ಪುಟ್ ಆಗಿದ್ದಾರೆ. ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಕೂಡ ಬಾಕಿ ಉಳಿದಿದ್ದಾರೆ. ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು, ಒಬ್ರಿಗೆ ಒಂಥರ ಇನ್ನೊಂದು ಅನ್ಯಾಯ ಆಗಬಾರ್ದು. ಸಿ ಇ ಟಿ ಕೂಡ ಎಕ್ಸಾಮ್ ಆಗಿ ಸಿ ಇ ಟಿ ಕೂಡ ಅಡ್ಮಿಷನ್ ಆಗಿದ್ದಾರೆ. ಕಾಯ್ದು ನೋಡೋಣ ಡಿಪ್ಲೊಮಾ ಅಪ್ಡೇಟ್ ಏನಾಗುತ್ತೆ ಅಂತ.